ಸಂಗತರಾದಾಗ ಇಡೀ ಕರ್ನಾಟಕವೇ ನೀರಿನ ಸಾಗರದಲ್ಲಿ ಮುಳುಗಿತ್ತು. ಚಲವಂತಿದ್ದರೆ ನಮ್ಮ ಗುರಿಯನ್ನು ನಾವು ಸುಲಭವಾಗಿ ಮುಟ್ಟಬಹುದು ಎಂದು ಇವರಿಂದ ತಿಳಿಯಬೇಕು ಗೆಳೆಯರೇ, ಇವರಿಂದ ತಿಳಿಯಬೇಕು. ಬ್ರೈಲಿಪಿ ಕೂಡರ ಜ್ಞಾನದೀಪವಿದ್ದಂತೆ, ಇದರಿಂದ ಅವರು ಅಕ್ಷರಸ್ಥರಾಗಬಹುದು. ಈ ಮಹಾನ್ ಬ್ರೈಲಿಪಿಯನ್ನು ಕಂಡುಹಿಡಿದ ಆ ಮಹಾನ್ ಸಿದ್ಧನೇ ಬ್ರೈ. ಗೆಳೆಯರೇ, ನಾನು ಮೊನ್ನೆ ಪತ್ರಿಕೆಯಲ್ಲಿ ಓದಿದೆ ಏನೆಂದರೆ, ಒಬ್ಬ ಬಡ ಬಡಿಗ ಬಡತನದಿಂದ ಗೋಳಾಡುತ್ತಿದ್ದ. ಅವನು ಆಕಸ್ಮಿಕವಾಗಿ ಕಣ್ಣನ್ನು ಕಳೆದುಕೊಂಡ. ಆದರೆ ಅವನು ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ. ಕೂಡಲಾದರೂ ಎತ್ತುವುದನ್ನು ಕಲಿತುಕೊಂಡು ಇನ್ನೂ ಅವನು ತನ್ನ ಕುಟುಂಬವನ್ನು ಸಾಗಿಸುತ್ತಿದ್ದಾನೆ. ಎರಡು ಕಣ್ಣುಗಳನ್ನು ಇಟ್ಟುಕೊಂಡು ಈ ಭೂಮಿಯ ಮೇಲಾಗುವ ವಂಚನೆಗಳನ್ನು ನೋಡುವುದಕ್ಕಿಂತ ಕೂಡರಾಗುವುದೇ ಎಷ್ಟೋ ಒಳ್ಳೆಯದು ಎಂದು ಹಿಂದೆಯೇ ಶಂಕರಾಚಾರ್ಯರು ಹೇಳುತ್ತಾರೆ. ಗೆಳೆಯರೇ, ನನಗೂ ಕೂಡ ಈಗ ಅನಿಸುತ್ತಿದೆ, ನಾನು ಕೂಡನಾಗಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು ಎಂದು. ಏಕೆಂದರೆ ಎಂದೂ ಮಲಗದ ಕೆಲವರು ಇಂದು ಈಗ ಇಲ್ಲಿ ಮಲಗಿರುವುದನ್ನು ನಾನು ನೋಡುತ್ತಿರಲಿಲ್ಲ. ನಾನು ಎಷ್ಟು ನಗಿಸಿದರೂ ಮಗನಂತಿರುವ ನಿಮ್ಮ ಹಳದಿ ಹಲ್ಲುಗಳನ್ನು ತೆಗೆಯದೆ ಕುಳಿತವರನ್ನು ಕೂಡ ನೋಡುತ್ತಿರಲಲ್ಲ. ಛೇ, ಇರಲಿ ಬಿಡಿ. ಕೆಲವೊಮ್ಮೆ ಜೀವನದಲ್ಲಿ ಜ್ಞಾನ ಕೂಡಲಾಗುವುದೇ ಒಳ್ಳೆಯದು. ಉದಾಹರಣೆಗೆ, ನಿಮ್ಮ ಗೆಳೆಯ ಇನ್ನೊಬ್ಬನದ ಯಾವುದಾದ್ರೂ ವಸ್ತುಗಳನ್ನು ಕದ್ದಿರುತ್ತಾನೆ, ನೀವು ಅದನ್ನು ನೋಡಿರುತ್ತೀರಿ. ಆತ ಬಂದು ನಿಮಗೆ ಕೇಳಿದಾಗ ನೀವು ಅವನ ಹೆಸರು ಹೇಳಿದಿರಂತ ಇಟ್ಟುಕೊಳ್ಳಿ. ಆತ ನಿಮ್ಮ ಜೊತೆ ಜಗಳವಾಡಿ ಮಾತು ಬಿಡುವುದಂತೂ ತಪ್ಪಿದ್ದಲ್ಲ. ಆದ್ದರಿಂದ ಆತ ಬಂದು ನಿಮಗೆ ಕೇಳಿದಾಗ ನನಗೆ ಗೊತ್ತಿಲ್ಲಪ್ಪ ಎಂದು ಹಿಂದೆ ಸರಿದರೆ ಒಳ್ಳೆಯದಲ್ಲವೇ? ಜಾನ್ ಮಿಲ್ಟನ್ ಇವನು ಹುಟ್ಟಿಕೊಳ್ಳಲು, ಇವನು ಚಿಕ್ಕಂದಿನಲ್ಲಿದ್ದಾಗ ದೇವರಿಗೆ ಪ್ರತಿದಿನ ಬಯಸುತ್ತಿದ್ದನಂತೆ. ದೇವರೇ, ನನ್ನ